ಇಂದು ನಾನು ಇದುವರೆಗೂ ನಾವು ಮಾಡಿದ ಸುಮಾರು 200 ಕುಕಿಂಗ್ ವಿಡಿಯೋ ಹೇಗೆ ಶೂಟ್ ಮಾಡಿದ್ದೇವೆ ವಿಡಿಯೋ ಮಾಡಲು ಯಾವ ಕ್ಯಾಮೆರಾ ಉಪಯೋಗಿಸುತ್ತೇವೆ ಆ ಕ್ಯಾಮೆರಾ ವಿಶೇಷತೆ ಏನು ಯಾವ ಟ್ರೈಪಾಡ್ ಉಪಯೋಗಿಸುತ್ತೇವೆ ಎಷ್ಟು ಟ್ರೈಪಾಡ್ ಗಳು ಇವೆ ಯಾವ ಮೈಕ್ ಉಪಯೋಗಿಸುತ್ತೇವೆ ಅದು ನಾಯ್ಸ್ ಕ್ಯಾನ್ಸಲೇಷನ್ ಎಷ್ಟು ಮಾಡುತ್ತೆ ನಾವು ವಿಡಿಯೋ ಮಾಡಲು ಯಾವ ತರ ಲೈಟ್ ಸೆಟಪ್ ಮಾಡ್ಕೊಂಡಿದ್ದೇವೆ ಎಷ್ಟು ಬಗೆಯ ಲೈಟ್ ಗಳಿವೆ ವಿಡಿಯೋ ಎಡಿಟ್ ಮಾಡಲು ಯಾವ ಕಂಪ್ಯೂಟರ್ ಉಪಯೋಗಿಸುತ್ತಿದ್ದೇವೆ ಕಂಪ್ಯೂಟರ್ ಸ್ಪೆಸಿಫಿಕೇಶನ್ ಏನು ಕುಕ್ ಮಾಡಲು ಯಾವ ಪಾತ್ರೆಗಳು ಉಪಯೋಗಿಸುತ್ತಿದ್ದೇವೆ ಎಷ್ಟು ಪ್ರಕಾರದ ಪಾತ್ರೆಗಳಿವೆ ವಿಡಿಯೋ ಶೂಟ್ ಮಾಡಿದ ಮೇಲೆ ಯಾವ ರೀತಿ ವಾಯ್ಸ್ ಓವರ್ ಅಥವಾ ವಾಯ್ಸ್ ರೆಕಾರ್ಡಿಂಗ್ ಮಾಡುತ್ತೇವೆ ಎಂದು ಹೇಳ್ತೇನೆ ಆದರೆ ಅದಕ್ಕೂ ಮೊದಲು ನಮಸ್ಕಾರ ಪಾಕಶಾಸ್ತ್ರ ಚಾನೆಲ್ ಗೆ ಸ್ವಾಗತ ನಾನು ಸುರೇಖಾ ತಳ್ವಾರ್ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನೋಡಿ ವಿಡಿಯೋ ಮಾಡೋದಕ್ಕೆ ನಾವು ಅಡಿಗೆ ಮನೆಯಲ್ಲಿ ಈ ತರ ಸೆಟಪ್ ಮಾಡ್ಕೊಂಡಿದೀವಿ ನಾವು ಬಳಸುವ ಕ್ಯಾಮೆರಾ Canon M50 ಮಿರರ್ಲೆಸ್ ಕ್ಯಾಮೆರಾ ಇದು ಇದಕ್ಕೆ ನಾವು 50000 ಕೊಟ್ಟು ತಗೊಂಡಿದೀವಿ ನೋಡಿ ಇದೊಂದು LED ಲೈಟ್ ಇದು ಒಂದು ಲೈಟ್ ಇಲ್ಲಿ ಕ್ಯಾಮೆರಾ ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಟ್ರೈಪಾಡ್ ಇಟ್ಕೊಂಡಿದೀವಿ ಮೇಲೆ ಮೇಲೆ ಒಂದು ಲೈಟ್ ಇದೆ ಇಲ್ಲಿ ವಿಂಡೋ ಇಂದ ಕೂಡ ಬೆಳಕು ಬರುತ್ತೆ ನೋಡಿ ಇದೊಂದು LED ಲೈಟ್ ಈ LED ಲೈಟ್ ಗೆ ನಾವು 4000 ಕೊಟ್ಟು ತಗೊಂಡಿದೀವಿ ಅದು ಒಂದೇ ಲೈಟ್ ಬೆಳಕು ಸಾಕಾಗಲ್ಲ ಅಂತ ಇದೊಂದು ನಮ್ಮ ಮಗಳದು ಸ್ಟಡಿ ಲ್ಯಾಂಪ್ ಇತ್ತು ಇದೊಂದು ಕೂಡ ನಾವು ಬಳಸ್ಕೊಂಡಿದೀವಿ ಬೆಳಕು ಚೆನ್ನಾಗಿ ಬರಲಿ ಅಂತ ನೋಡಿ ಯಾವ ಕಡೆ ಬೇಕಿದ್ರು ನಾವು ಮೂವ್ ಮಾಡ್ಕೊಂಡು ಸೆಟಪ್ ಮಾಡ್ಕೊಂಡು ನಾವು ಚೆನ್ನಾಗಿ ಬೆಳಕು ಬಂದಾಗ ಅಡಿಗೆ ಮಾಡ್ಕೋಬಹುದು ಇದಕ್ಕೆ ಆನ್ ಆಫ್ ಬಟನ್ ಕೂಡ ಇದೆ ನೋಡಿ ನಮಗೆ ಇದು ಎಡಿಟಿಂಗ್ ಮತ್ತು ರೆಕಾರ್ಡಿಂಗ್ ಮಾಡೋದಕ್ಕೆ ಸೆಟಪ್ ನಾವು ಮೊದಲು ಈ ಬೋಯಾ ಮೈಕ್ ಬಳಸ್ತಾ ಇದ್ವಿ ಈಗ ಇದು ಕಂಡೆನ್ಸರ್ ಮೈಕ್ ತಗೊಂಡಿದೀವಿ ಇದಕ್ಕೆ 4000 ಕೊಟ್ಟು ತಗೊಂಡ್ವಿ ಇದು ಕೂಡ ಮೂವ್ ಮಾಡಿ ನಮಗೆ ಯಾವ ಕಡೆ ರೆಕಾರ್ಡಿಂಗ್ ಮಾಡೋದಕ್ಕೆ ಈಜಿ ಆಗುತ್ತೆ ನಾವು ಇದನ್ನ ಸೆಟಪ್ ಮಾಡ್ಕೋಬಹುದು ಇದು PC ನೋಡಿ ಕೀಬೋರ್ಡ್ ಮೌಸ್ ನಾವು ಈ PC ನಲ್ಲಿ ಎಲ್ಲ ನಾವು ಎಡಿಟಿಂಗ್ ಮಾಡೋದು ನೋಡಿ CPU ಇಲ್ಲಿ ಕೆಳಗಡೆ ಇಟ್ಕೊಂಡಿದೀವಿ ಕಂಪ್ಯೂಟರ್ ಡೀಟೇಲ್ಸ್ ಎಲ್ಲ ಇಲ್ಲಿದೆ ನೀವು ನೋಡ್ಕೋಬಹುದು ಇದೊಂದು ವೈರ್ಲೆಸ್ ಕೀಬೋರ್ಡ್ ಇದೊಂದು ವೈರ್ಲೆಸ್ ಮೌಸ್ ಓಪನ್ ಶಾಟ್ ವಿಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ ಇದು ಇದು ನಾವು ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೊಂಡಿದೀವಿ ನೋಡಿ ನಾನು ಕುಕಿಂಗ್ ಗೆ ಬಳಸೋ ಪಾತ್ರೆಗಳು ಇದು ನಾನು ಡೈಲಿ ಯೂಸ್ ಗೆ ಏನು ಬಳಸಂಗಿಲ್ಲ ನಾನು ವಿಡಿಯೋ ಮಾಡಬೇಕಾದ್ರೆ ಮಾತ್ರ ಈ ತರ ಪಾತ್ರೆಗಳನ್ನು ಬಳಸಿ ಇದನ್ನ ಹಾಗೆ ಎತ್ತಿಡ್ತೀನಿ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾವು ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಧನ್ಯವಾದಗಳು